ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ಶ್ರೀಮತಿ ಜ್ಯೋತಿ ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಹಾಗೂ ಬೆಂಗಳೂರು. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ಒಂದು ವಿಶೇಷ ಹಣ್ಣಿನ ಬಗ್ಗೆ ಮಾಹಿತಿಯನ್ನು ನೋಡೋಣ. ಸಹಜವಾಗಿ ಎಲ್ಲರೂ ನೋಡಿರ್ತೀರಾ, ಕೇಳಿರ್ತೀರಾ, ಬಟ್ಟೆ ತಿಂದಿರೋರು ತುಂಬ ಕಡಿಮೆ. ಯಾವ ಹಣ್ಣು ಅಂತ ಹೇಳಿದ್ರೆ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳ್ತೀವಿ. ನೋಡೋಕೆ ತುಂಬ ಚೆನ್ನಾಗಿರ್ತದೆ, ಕಲರ್ಫುಲ್ ಆಗಿರ್ತದೆ, ಅಷ್ಟೇ ಆರೋಗ್ಯದ ಲಾಭಗಳು ಕೂಡ ಇದೆ. ಆದರೆ ತಿನ್ನೋದರಲ್ಲಿ ಸ್ವಲ್ಪ ಸಪ್ಪೆ ಇರ್ತದೆ, ಆದರೆ ಅದ್ಭುತವಾದ ಆರೋಗ್ಯದ ಲಾಭಗಳು ಇದರಲ್ಲಿ ನಿಮ್ಗೆ ಸಿಗ್ತದೆ. ಇನ್ನು ಇದರಲ್ಲಿ ವಿಧಗಳನ್ನು ನಾವು ನೋಡ್ಬೋದು. ಇದರಲ್ಲಿ ಬಿಳಿ ಬಣ್ಣದಲ್ಲಿ ಬರ್ತದೆ, ಕೆಂಪು ಬಣ್ಣದಲ್ಲಿ ಬರ್ತದೆ, ಗುಲಾಬಿ ಬಣ್ಣದಲ್ಲಿ ಬರ್ತದೆ, ಹೀಗೆ ವೆರೈಟಿ ಇದರಲ್ಲಿ ನಾವು ನೋಡ್ಬೋದು. ಹಾಗಾದರೆ ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದ್ರಿಂದ ಏನು ಆರೋಗ್ಯದ ಲಾಭಗಳು ಸಿಗ್ತದೆ? ಪ್ರಮುಖವಾಗಿ ಡ್ರ್ಯಾಗನ್ ಫ್ರೂಟಲ್ಲಿ ಐರನ್ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಈ ಹಿಮೋಗ್ಲೋಬಿನ್ ಡೆಫಿಷಿಯನ್ಸಿ ಇರೋರು, ಹಿಮೋಗ್ಲೋಬಿನ್ ಸರಿಯಾದ ಪ್ರಮಾಣದಲ್ಲದೆ ಇರೋರು, ಐರನ್ ಡೆಫಿಷಿಯನ್ಸಿ ಇರೋರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತದೆ. ಯಾರಿಗೆ ರಕ್ತದ ಕೊರತೆ ಇದೆ, ರಕ್ತಹೀನತೆ ಅಂತ ಹೇಳ್ತೀವಿ, ಅನೆಮಿಯ ಪ್ರಾಬ್ಲಮ್ ಇದೆ, ಯಾರಿಗೆ ಪದೇ ಪದೇ PCOD ಸಮಸ್ಯೆಯಿಂದ ಬ್ಲೀಡಿಂಗ್ ಹೆಚ್ಚಾಗಿ ಈ ಸುಸ್ತು ಅಶಕ್ತಿ ಯಾರಿಗೆ ಆಗ್ತದೆ, ಅಂಥವರು ಈ ಡ್ರ್ಯಾಗನ್ ಫ್ರೂಟನ್ನು ತಿನ್ನೋದನ್ನು ರೂಢಿಯಲ್ಲಿ ಇಟ್ಕೊಳ್ಬೇಕು. ಇದು ದೇಹಕ್ಕೆ ಬೇಕಾದಂಥ ಶಕ್ತಿಯನ್ನು, ಒಂದು ರಕ್ತವನ್ನು ಒದಗಿಸಲಿಕ್ಕೆ ಸಹಾಯಕಾರಿಯಾಗಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ಫೈಬರ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಮ್ಯಾಗ್ನೇಷಿಯಂ ಇದೆ, ಪೊಟ್ಯಾಷಿಯಂ ಇದೆ, ಹೀಗೆ ಹಲವಾರು ದೇಹಕ್ಕೆ ಬೇಕಾದಂತಹ ಪೋಷಕ ತತ್ವಗಳಿರೋದ್ರಿಂದ ಹಲವಾರು ರೀತಿಯ ಆರೋಗ್ಯದ ಲಾಭಗಳನ್ನು ಇದು ನಮಗೆ ನೀಡುತ್ತದೆ. ಫೈಬರ್ ಇರೋದ್ರಿಂದ ಸಹಜವಾಗಿ ನಾರಿನಂಶ ಇರುವಂಥ ಆಹಾರಗಳು ದೇಹಕ್ಕೆ ಶಕ್ತಿ ನೀಡೋದರ ಜೊತೆಗೆ ಮಲಬದ್ಧತೆ ಸಮಸ್ಯೆಯನ್ನು ಕಡಿಮೆ ಮಾಡ್ತದೆ. ಹೀಗಾಗಿ ಯಾರಿಗೆ ಕಾನ್ಸ್ಟಿಪ್ಯೂಷನ್ನ ಸಮಸ್ಯೆ ಇದೆ ಅಂಥವರು ಈ ಹಣ್ಣನ್ನು ತಿನ್ನೋದ್ರಿಂದ ಒಂದಿಷ್ಟು ಲಾಭಗಳನ್ನು ನೀವು ಪಡೀಬಹುದು. ಇನ್ನು ಇದರಲ್ಲಿ ಪ್ರೋಬಯೋಟಿಕ್ಸ್ ಹೆಚ್ಚಾಗಿರೋದ್ರಿಂದ ಸಹಜವಾಗಿ ಮೆಟಾಬಾಲಿಕ್ ಫಂಕ್ಷನ್ನ ಇನ್ಕ್ರೀಸ್ ಮಾಡ್ತದೆ, ಡೈಜೆಷನ್ ಸಿಸ್ಟಮನ್ನು ಆ್ಯಕ್ಟಿವ್ ಮಾಡ್ತದೆ. ನಮ್ಮ ದೇಹದಲ್ಲಿರುವಂಥ ಇನ್ನು ಡೈಜೆಸ್ಟಿವ್ ಫೈರ್ ಅಂತ ಏನು ಹೇಳ್ತೀವಿ, ಆಮೇಲೆ ದೇಹದಲ್ಲಿರುವಂಥ ಎನ್ಝೈಮ್ಸ್ಗಳು, ಆಹಾರವ ಜೀರ್ಣ ಆಗಲಿಕ್ಕೆ ಬೇಕಾದಂಥ ಎನ್ಝೈಮ್ಸ್ಗಳನ್ನು ಸರಿಯಾಗಿ ಬಿಡುಗಡೆ ಮಾಡೋದ್ರಲ್ಲಿ ಇದು ಸಹಾಯ ಮಾಡ್ತದೆ. ಹೀಗಾಗಿ ಅಜೀರ್ಣದ ಸಮಸ್ಯೆಯನ್ನು ನಿವಾರಣೆ ಮಾಡಿ ದೇಹಕ್ಕೆ ಜೀರ್ಣಶಕ್ತಿನ ಹೆಚ್ಚಿಸ್ತದೆ. ಮೆಟಾಬಾಲಿಕ್ ಫಂಕ್ಷನ್ನ ಇನ್ಕ್ರೀಸ್ ಮಾಡೋದ್ರಿಂದ ನಮ್ಮ ಹಲವಾರು ರೀತಿಯ ಸಮಸ್ಯೆಗಳನ್ನು ಇದು ಕಡಿಮೆ ಮಾಡ್ತದೆ. ಮತ್ತು ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸರ್ವೇಷನ್ ಹೆಚ್ಚು ಮಾಡ್ತದೆ. ನೀವು ಈ ಕ್ಯಾಲ್ಶಿಯಂ ಇರುವಂಥ ಆಹಾರನ ತಿಂದಿರ್ತೀರ, ದೇಹದಲ್ಲಿ ಕ್ಯಾಲ್ಶಿಯಂ ಅಬ್ಸರ್ವ್ ಆಗ್ತಾ ಇರೋದಿಲ್ಲ. ಹಾಗಾಗಿ ಈ ಹಣ್ಣನ್ನು ತಿನ್ನೋದ್ರಿಂದ ಏನಾಗ್ತದೆ, ಸರಿಯಾಗಿ ಸಮರ್ಪಕವಾಗಿ ಆಹಾರದಲ್ಲಿರುವಂತಹ ಕ್ಯಾಲ್ಶಿಯಮ್ಮು ದೇಹವನ್ನು ಸೇರಲಿಕ್ಕೆ ಸಹಾಯ ಮಾಡ್ತದೆ. ಇನ್ನು ಇದು ಆ್ಯಂಟಿ ಆಕ್ಸಿಡೆಂಟ್ ಒಂದು ಪ್ರಮಾಣ ಇರೋದ್ರಿಂದ ಇದೇನಾಗ್ತದೆ, ನ್ಯಾಚುರಲ್ ಆಗಿ ಇದರಲ್ಲಿ ಫ್ಲೆವನಾಯ್ಡ್ಸ್ಗಳಿರೋದ್ರಿಂದ ದೇಹ ಶುದ್ಧೀಕರಣ ಆಗ್ತದೆ, ಚರ್ಮಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಒಳ್ಳೆಯ ರೀತಿ ಕೆಲಸ ಮಾಡ್ತದೆ. ಇನ್ನು ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರೋದ್ರಿಂದ ಚರ್ಮದ ಕಾಂತಿಯನ್ನು ಕಾಪಾಡ್ತದೆ, ಸಹಜವಾಗಿ ಸೌಂದರ್ಯವನ್ನು ಹೆಚ್ಚಿಸುವಂಥ ಒಂದು ನಿಟ್ಟಿನಲ್ಲಿ ಇದು ಕೆಲಸ ಮಾಡ್ತದೆ. ಹೀಗಾಗಿ ಯಾರು ಚೆನ್ನಾಗಿ ಕಾಣಬೇಕು, ಸಹಜವಾಗಿ ನಮ್ಮಲ್ಲಿ ಮುಪ್ಪನ್ನು ಮುಂದೂಡಬೇಕು ಅನ್ನೋರು ಈ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇರುವಂಥ ಆಹಾರಗಳನ್ನ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಇದು ಒಂದು ಒಳ್ಳೆಯ ಹಣ್ಣು, ಯಾಕಂದರೆ ಹಣ್ಣಲ್ಲಿ ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತದೆ, ಅದರಲ್ಲೂ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಇದ್ದಾಗ ಸಹಜವಾಗಿ ಆರೋಗ್ಯವೂ ವೃದ್ಧಿಸ್ತದೆ, ಅದರ ಜೊತೆಗೆ ಸಹಜ ಸೌಂದರ್ಯವು ಹೆಚ್ಚಾಗ್ತದೆ. ಹೀಗಾಗಿ ಹೀಗೆ ಹಲವಾರು ರೀತಿಯ ಒಂದು ಲಾಭ ಇರುವಂಥ ಹಣ್ಣನ್ನು ನೀವು ಸೇವಿಸ್ತಾ ಬಂದರೆ ಏನಾಗ್ತದೆ, ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ, ಅದರ ಜೊತೆಗೆ ಸೌಂದರ್ಯವೂ ನಿಮ್ಮದಾಗ್ತದೆ, ಸಹಜ ಸೌಂದರ್ಯವೂ ನಿಮ್ಮದಾಗ್ತದೆ ಅನ್ನೋ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಭಕ್ತಿಯ ಶರಣಾರ್ಥ.